ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಹಾಕ್ಲಿಕ್ಕೆ ಉಂಟು. ಒಳಗಡೆ ಎರಡು ಬ್ಯಾಗ್ ಡೊನೇಷನ್ ಮಾಡಿದ್ವಿ. ತುಂಬ ಚೆನ್ನಾಗಿರೋ ಕ್ಲೋತ್ಸ್ ಎಲ್ಲ ಇದೆ. ಅಂದರೆ ನನ್ನ ಮಗ ಸ್ವಲ್ಪ ದೊಡ್ಡವನಾಗ್ತಿದ್ದಾನೆ, ಸಣ್ಣದಾಗತ್ತದು, ಅದಕ್ಕಾಗಿ ಹಾಕಿದ್ವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಇನ್ ಕ್ಯಾನಡಾ. ಅಂದಹಾಗೆ ಇವತ್ತು ಸಂಡೇ, ನಾವೆಲ್ಲ ಹೊರಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸ ಇದೆ. ಬೆಳಗ್ಗೆ ಅಂದಹಾಗೆ ನಾನು ಎದ್ದ ಕೂಡಲೇ ಇವರಿಗೆಲ್ಲ ಊಟ ಹಾಕೋದಿದೆ ನೋಡಿ. ಇನ್ನ ಪುನಃ ಬರ್ತಾ ಇದ್ದಾರೆ. ಗೋಲ್ಡ್ ಫಿಶ್ ಇರೋದು, ಕೆಲವು ಗೋಲ್ಡ್ ಫಿಶ್ ಕಲೆಕ್ಷನ್ ಇದೆ ನಮ್ಮ ಮನೇಲಿ. ರೆಡಿ ಆಗಿ ಆಯ್ತು, ಹೊರಡ್ತಾ ಇದ್ದೀವಿ. ಈಗ ನಾವು ಗರಾಜ್ ರೋಡಿನಿಂದ ಹೋಗ್ತಾ ಇರೋದು. ಕಣ್ಣಿಗೆ ಹೊಡಿತಾ ಇದೆ ತುಂಬಾ ಬಿಸಿಲು, ಆದ್ರೆ ತುಂಬಾ ತುಂಬಾ ಚಳಿ ಉಂಟು. ಸೊ ಈಗ ಹೊರಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಇವತ್ತು ಮೇನ್ಲಿ ಏನಂದ್ರೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಡೊನೇಷನ್ ಕೊಡ್ಲಿಕ್ಕೆ ಇದೆ. ತುಂಬಾನೇ ಕಡಿಮೆ ಯೂಸ್ ಮಾಡಿರುವಂತಹ ಹಾಗೂ ಒಳ್ಳೆ ಕಂಡೀಷನ್ ಅಲ್ಲಿರುವ ಬಟ್ಟೆಗಳನ್ನೆಲ್ಲ ಡೊನೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ಅದ್ರ ಜೊತೆ ಸ್ವಲ್ಪ ಶಾಪಿಂಗ್ ಸಹ ಮಾಡ್ಲಿಕ್ಕುಂಟು. ಬನ್ನಿ ಹೇಗಿರುತ್ತೆ ಇವಾಗ ನೋಡೋಣ. ಈಗ ನೀವು ನಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ಏನಂತ ಹೇಳಿದ್ರೆ, ವಿಂಟರ್ ಈಗ ಈ ಸತಿ ಬೇಗ ಬಂದ್ಬಿಟ್ಟಿದೆ. ಹೆಚ್ಚಾಗಿ ಆಫಿಷಿಯಲಿ ವಿಂಟರ್ ಸ್ಟಾರ್ಟ್ ಆಗೋದು ಡಿಸೆಂಬರ್ ತಿಂಗಳ ಮೂರನೇ ವಾರದಲ್ಲಿ. ಇವತ್ತಿನ ವಿಶೇಷ ಅಂದ್ರೆ, ನಾವು ಮೊದಲೇ ಹೇಳಿದಾಗೆ ಡೊನೇಷನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಹಾಗೆ ಬ್ರೇಕ್ಫಾಸ್ಟ್ ಹೊರಗಡೆನೆ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡಿ ಇವತ್ತಿನ ವೆದರ್ -7 ಇದೆ. ಅಲ್ಲಿ ನೋಡಿದ್ರೆ ಸ್ನೋ ಇನ್ನ ಮೆಲ್ಟ್ ಆಗ್ತಾನೆ ಇಲ್ಲ. ಸೂರ್ಯ ನೋಡಿ ಎಷ್ಟು ಶಾರ್ಪ್ ಇದಾರೆ ಅಂದ್ರೆ, ಸಮ್ಮರ್ ಪೀಕ್ ಡೇ ಅಂತ ಹೇಳ್ಬೋದು. ಹಾಗೆ ಕಾಣಿಸ್ತಾ ಇದೆ ಸೂರ್ಯನನ್ನ ನೋಡಿದ್ರೆ. ಆದ್ರೆ ಇವಾಗ ವೆದರ್ ಆಕ್ಚುಲಿ ಇರುವಂತದ್ದು -7. ಸೊ ಮೊದಲೇ ಹೇಳಿದಾಗೆ ನಾವು ಡಿಸೆಂಬರಿಗೆ ಈ ಸರ್ತಿ ಡಿಸೆಂಬರ್ ಸ್ಟಾರ್ಟ್ ಆಗೋ ಮೊದ್ಲೇನೆ ಇಲ್ಲಿ ವಿಂಟರಿನ ವಾತಾವರಣ ನೋಡ್ಬೋದು ನೀವಿಲ್ಲಿ. ಒಂಥರ ಚೆನ್ನಾಗಿದೆ ಹೇಳೋ ಅಷ್ಟೇನೋ ಇದಿಲ್ಲ, ಬಟ್ ವಿಂಟರ್ ಟೈಮ್ ಅಲ್ಲಿ ನನ್ಗನ್ಸತ್ತೆ ಈ ಸರ್ತಿ ಸ್ವಲ್ಪ ಕಷ್ಟ ಇರ್ಬೋದಂತ. ನಾವು ಡ್ರೈ ಥ್ರೂ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಇವನು ಆಲ್ರೆಡಿ ಆರ್ಡರ್ ಮಾಡಿದ್ರು, ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಟಿಮ್ ಹಾರ್ಟನ್ ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಟೈಮ್ ನನ್ನ ಒಂದು ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ಈ ಮರಗಳೆಲ್ಲ ಎಷ್ಟೊಂದು ಗ್ರೀನ್ ಆಗಿ ಇರ್ತಿತ್ತು. ಇವಾಗ ವಿಂಟರ್ ಸ್ಟಾರ್ಟ್ ಆದ ನಂತರ ನೋಡಿ ಹೇಗೆ ಫಾಲ್ ಅಲ್ಲೆಲ್ಲ ಬಿದ್ದೋಗ್ಬಿಡತ್ತಲ್ಲ. ನೋಡಿ ಇಲ್ಲಿ ಈ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೀರಾ, ನಿಮ್ಗೆ ಕಾಣಿಸ್ತಿದ್ಯಾ ನೋಡಿ ಈ ಗಿಡವು. ಅದೇ ನೀವು ಸಮ್ಮರ್ ಅಲ್ಲಿ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಂದ್ರೆ ಗ್ರೀನ್ ಆಗಿ. ಅದೇ ಇವಾಗ ನೋಡಿ, ಈಗ ನೋಡಿದ್ರೆ ಬರೀ ಕೊಂಬೆಗಳನ್ನ ಮಾತ್ರ ಕಾಣಿಸ್ತಾ ಇದೆ ನೋಡಿ, ಬರೀ ಕೊಂಬೆಗಳು ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಹಾಕ್ಲಿಕ್ಕೆ ಉಂಟು ಒಳಗಡೆ. ಇನ್ನೊಂದು ತರ್ಲಿಕ್ಕಿದೆ. ಎರಡು ಬ್ಯಾಗ್ ಡೊನೇಷನ್ ಮಾಡಿದ್ವಿ. ತುಂಬಾ ಚೆನ್ನಾಗಿರೋ ಕ್ಲೋತ್ಸ್ ಎಲ್ಲ ಇದೆ. ಅಂದ್ರೆ ನನ್ನ ಮಗ ಸ್ವಲ್ಪ ದೊಡ್ಡವನಾಗ್ತಿದ್ದಾನೆ, ಸಣ್ಣದಾಗತ್ತದು, ಅದಕ್ಕಾಗಿ ಹಾಕಿದ್ವಿ. ಈಗ ತಾನೇ ನಾವು ನಮ್ಮ ವೀಕೆಂಡ್ ಶಾಪಿಂಗ್ ಜೊತೆಗೆ ಸ್ವಲ್ಪ ಕ್ಲಾತ್ ಡೊನೇಷನ್ ಸಹ ಮಾಡ್ಕೊಂಡು ಬಂದ್ವಿ. ಹೇಳಿ ಹೇಗನ್ನಿಸ್ತು ಈ ವಿಡಿಯೋ? ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಹೊಸದಾಗಿ ಮಾಡಿರೋರ್ಗೆ ತುಂಬಾ ಧನ್ಯವಾದಗಳು. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲರಿಗೂ ತುಂಬಾ ಧನ್ಯವಾದ. ಶೇರ್ ಮಾಡಿ, ಹಾಗೇನೆ ಸಿಗೋಣ ಮತ್ತೊಮ್ಮೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಯಲ್ಲಿ. ಟೇಕ್ ಕೇರ್, ಯಾವಾಗ್ಲೂ ನಗ್ತಾ ಇರಿ. ಬೈ ಬೈ ಫ್ರಮ್ ಕನ್ನಡ ಇನ್ ಕ್ಯಾನಡಾ.